ನ್ಯೂಸ್ ಲಂಚ್ ಗೆ ಸ್ವಾಗತ ಕಾವೇರಿ ನೀರು ಬಿಡುಗಡೆಯನ್ನ ವಿರೋಧಿಸಿ ಬೆಂಗಳೂರಿನಲ್ಲಿ ರೈತರು ಪ್ರತಿಭಟನೆಯನ್ನ ಇದ್ದಾರೆ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನೂರಾರು ರೈತರು ಧರಣಿ ನಡೆಸಿದ್ರು ನಂತರ ಫ್ರೀಡಂ ಪಾರ್ಕ್ನಿಂದ ರಾಜ್ಭವನ್ ಚಲೋ ರ್ಯಾಲಿ ಹಮ್ಮಿಕೊಂಡಿದ್ರು ಆದರೆ ಮೌರ್ಯ ಹೋಟೆಲ್ ಬಳಿ ರ್ಯಾಲಿಗೆ ತಡೆಯೂದ ಪೊಲೀಸರು ಕೋಡಿಹಳ್ಳಿ ಚಂದ್ರಶೇಖರ್ ಸೇರಿದಂತೆ ಹಲವರನ್ನ ಬಂಧಿಸಿದ್ರು ತಮಿಳುನಾಡಿಗೆ ನೀರು ಬಿಡ್ತಾ ಇರುವುದಕ್ಕೆ ರಾಜ್ಯದಲ್ಲಿ ಪ್ರತಿಭಟನೆ ತೀವ್ರಗೊಂಡಿದೆ ಹೀಗಾಗಿ ಗೆ ಇವತ್ತು ರಾಜ್ಯ ಸರ್ಕಾರ ಪುನರ್ ಪರಿಶೀಲನಾ ಅರ್ಜಿ ಸಲ್ಲಿಸಲಿದೆ ದೆಹಲಿಯಲ್ಲಿರೋ ಜಲಸಂಪನ್ಮೂಲ ಸಚಿವ ಬಸವರಾಜ ಬೊಮ್ಮಾಯಿ ರಾಜ್ಯದ ಪರ ವಕೀಲ ನಾರಿಮನ್ ಅವರನ್ನ ಭೇಟಿ ಮಾಡಿ ಚರ್ಚಿಸಿದ್ದಾರೆ ಗೆ ಪುನರ್ ಪರಿಶೀಲನಾ ಅರ್ಜಿ ಸಲ್ಲಿಸುವ ಕುರಿತು ಮಾತುಕತೆ ನಡೆಸಿದ್ದಾರೆ ಈ ಮಧ್ಯೆ ಕೇಂದ್ರ ಜಲಸಂಪನ್ಮೂಲ ಇಲಾಖೆಯ ಡಿವಿ ಸಿಂಗ್ ನೇತೃತ್ವದ ಹಿರಿಯ ತಜ್ಞರ ತಂಡ ನಾಳೆ ರಾಜ್ಯಕ್ಕೆ ಭೇಟಿ ನೀಡಲಿದೆ ಇಂದು ತಮಿಳುನಾಡಿನ ಜಲಾಶಯಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದೆ ನಾಳೆ ರಾಜ್ಯಕ್ಕೆ ಭೇಟಿ ನೀಡಿ ಪರಿಶೀಲಿಸಲಿದೆ ನಂತರ ಅಕ್ಟೋಬರ್ ಇಪ್ಪತ್ತರಂದು ಕಾವೇರಿ ಮೇಲುಸ್ತುವಾರಿ ಸಮಿತಿಗೆ ವರದಿ ಸಲ್ಲಿಸಲಿದೆ ಈಗಾಗಲೇ ಹೊಸ ಪಕ್ಷ ರಚಿಸೋ ಸೂಚನೆ ನೀಡಿರೋ ಮಾಜಿ ಸಿಎಂ ಯಡಿಯೂರಪ್ಪ ಪುತ್ತೂರಿನ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿಗೆ ಹೊಸ ಪಕ್ಷ ಸೇರುವುದಕ್ಕೆ ಆಹ್ವಾನ ನೀಡಿದಾರಂತೆ ತಮ್ಮ ಇಬ್ಬರು ಆಪ್ತರನ್ನ ಕಳಿಸಿ ಹೊಸ ಪಕ್ಷಕ್ಕೆ ಸೇರ್ಪಡೆಯಾಗುವಂತೆ ಆಹ್ವಾನ ನೀಡಿದ್ರು ಅಂತ ಸ್ವತಃ ಶಕುಂತಲಾ ಶೆಟ್ಟಿ ಅವರೇ ದೃಢಪಡಿಸಿದ್ದಾರೆ ಮಂಗಳೂರಿನಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಜೆಡಿಎಸ್ ಜೆಡಿಯು ಶ್ರೀರಾಮುಲು ಪಕ್ಷದಿಂದಲೂ ಆಹ್ವಾನ ಬಂದಿದೆ ಕಾರ್ಯಕರ್ತರ ಭಾವನೆಗಳಿಗೆ ಸ್ಪಂದಿಸಿ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರ ಕೈಗೊಳ್ಳುವುದಾಗಿ ಹೇಳಿದರು ಇದೇ ವೇಳೆ ಬಿ ಎಸ್ ಪರಿಸ್ಥಿತಿಗೆ ವಿಷಾದ ವ್ಯಕ್ತಪಡಿಸಿದ ಅವರು ಹಿರಿಯರನ್ನ ತುಳಿದ ಶಾಪವೀಗ ಬಿಜೆಪಿಗೆ ತಟ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಪ್ರೇಮ ಪ್ರಕರಣ ಸಂಬಂಧ ಚಿಕ್ಕಮಗಳೂರಿನ ಆವ್ರೆ ಗ್ರಾಮದಲ್ಲಿ ಗುಂಡೇಟಿಗೆ ಮೂವರು ಬಲಿಯಾಗಿದ್ದಾರೆ ಎರಡು ಕುಟುಂಬಗಳ ನಡುವಿನ ದ್ವೇಷ ವೈಷಮ್ಯಕ್ಕೆ ಮೂವರು ಹತ್ಯೆಯಾಗಿದ್ದಾರೆ ರಾಮಶೆಟ್ಟಿ ಅನ್ನೋರ ಮಗ ಲೋಹಿತ್ ಅಜ್ಜೇಗೌಡರ ಅಕ್ಕನ ಮಗಳನ್ನ ಪ್ರೀತಿಸ್ತಾ ಇದ್ದ ಈ ವಿಚಾರವಾಗಿ ಅನೇಕ ಬಾರಿ ಎರಡು ಕುಟುಂಬಗಳ ಮಧ್ಯೆ ಜಗಳ ನಡೆದಿದೆ ನಿನ್ನೆ ರಾತ್ರಿ ಲೋಹಿತ್ನನ್ನ ಹುಡುಕೊಂಡು ಅವರ ಮನೆಗೆ ಬಂದ ಅಜ್ಜೇಗೌಡ ವಾಗ್ವಾದಕ್ಕೆ ಇಳಿದಿದ್ದಾನೆ ರಾಮಶೆಟ್ಟಿ ಹಾಗೂ ಸಹೋದರಿ ಸುಧಾಳ ಮೇಲೆ ನಾಡ ಬಂದೂಕಿನಿಂದ ಗುಂಡು ಹಾರಿಸಿ ಹತ್ಯೆ ಮಾಡಿದ್ದಾನೆ ಬಳಿಕ ಇದರಿಂದ ರೊಚ್ಚಿಗಿದ್ದ ರಾಮಶೆಟ್ಟಿ ಸೋದರರು ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿ ಅಜ್ಜೇಗೌಡನನ್ನ ಕೈದಿದ್ದಾರೆ ತಾಯಿ ಸುದಾಳನ್ನ ಕಳೆದುಕೊಂಡ ಪುತ್ರಿ ಹಾಗೂ ರಾಮಶೆಟ್ಟಿ ಮಕ್ಕಳ ರೋಧನೆ ಮುಗಿಲು ಮುಟ್ಟಿತ್ತು ಇದರಿಂದಾಗಿ ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರನ್ನ ನಿಯೋಜಿಸಲಾಗಿದೆ ಕರಾವಳಿಯಲ್ಲಿ ಮತ್ತೆ ಬುರ್ಕಾ ವಿವಾದ ತಲೆ ಎತ್ತಿದೆ ಜೈನ್ ಕಾಲೇಜ್ ಪುತ್ತೂರಿನ ರಾಮಕುಂಜ ಕಾಲೇಜಿನ ಬಳಿಕ ಈಗ ಕುಕ್ಕೆ ಸುಬ್ರಹ್ಮಣ್ಯ ಕಾಲೇಜಿನಲ್ಲಿ ಬುರ್ಕಾ ಬ್ಯಾನ್ ಮಾಡಲಾಗಿದೆ ಶಿಕ್ಷಣ ಸಂಸ್ಥೆಯ ಸಮವಸ್ತ ನಿಯಮಕ್ಕೆ ಧಕ್ಕೆಯಾಗುತ್ತೆ ಅನ್ನೋ ಕಾರಣಕ್ಕೆ ಕಾಲೇಜಿನ ಆವರಣದ ಒಳಗೆ ಬುರ್ಕಾ ಧರಿಸಬಾರದು ಅಂತ ಕುಕ್ಕೆ ಸುಬ್ರಹ್ಮಣ್ಯ ಮಹಾವಿದ್ಯಾಲಯದ ಆಡಳಿತ ಮಂಡಳಿ ಆದೇಶ ಹೊರಡಿಸಿದೆ ವಿಶೇಷ ಅಂದ್ರೆ ಈ ಕಾಲೇಜು ಮುಜರಾಯಿ ಇಲಾಖೆಯ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತಕ್ಕೆ ಒಳಪಟ್ಟಿದೆ ಸೆಪ್ಟೆಂಬರ್ ಮೂರರಂದು ಪ್ರಾಂಶುಪಾಲರು ಈ ಆದೇಶವನ್ನ ಜಾರಿಗೊಳಿಸಿದ್ದಾರೆ ಇದುವರೆಗೂ ಕ್ಲಾಸಿನಲ್ಲಷ್ಟೇ ಬುರ್ಕಾ ನಿಷೇಧವಿತ್ತು ಈಗ ಹೊಸ ಆದೇಶದಿಂದ ಆವರಣದ ಒಳಗೂ ಬುರ್ಕಾ ಧರಿಸುವಂತಿಲ್ಲ ಬುರ್ಕಾ ಧರಿಸದಿದ್ರೆ ಮನೆಯವರು ಕಾಲೇಜಿಗೆ ಬಿಡಲ್ಲ ಬುರ್ಕಾ ಹಾಕಿದ್ರೆ ಕಾಲೇಜಿಗೆ ಪ್ರವೇಶವಿಲ್ಲ ಹಾಗಾಗಿ ರಸ್ತೆ ಬದಿಯಲ್ಲೇ ಬುರ್ಕಾ ತೆಗೆದು ಕ್ಲಾಸ್ಗೆ ಹಾಜರಾಗುವ ಪರಿಸ್ಥಿತಿ ಮುಸ್ಲಿಂ ವಿದ್ಯಾರ್ಥಿನಿಯರದು ಅವರಿಗೆ ಒಂದು ರೀತಿ ಮಾನಸಿಕವಾದಂಥ ಹಿಂಸೆಯನ್ನು ಕೊಡಬೇಕು ಮಾನಸಿಕವಾದಂಥ ಹಿಂಸೆಯ ನಂತರ ಅವರು ನೊಂದು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸದೇ ಆಗತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕು ಅಂತ ಹೇಳತಕ್ಕಂಥ ಹಿಂದಿನ ಎಜೆಂಡಾ ಕಾಣ್ತಾ ಇದೆ ಬಹುಶಃ ಇದು ದೇಶದ ಒಂದು ವಿದ್ಯಾ ನೀತಿಗೆ ವಿರುದ್ಧವಾಗಿರತಕ್ಕಂಥ ಒಂದು ಆದೇಶ ಒಂದು ಅಮಾನವೀಯವಾದಂಥ ಆದೇಶ ಅಸಂವಿಧಾನಿಕವಾದಂತಹ ಆದೇಶ ಕಾನೂನಿಗೆ ವಿರುದ್ಧವಾದಂಥ ಆದೇಶ ಇದನ್ನ ಹಿಂದೆಗೆದುಕೊಳ್ಳಬೇಕು ಅಂತ ನಾವು ಆಗ್ರಹಪಡಿಸಿದ್ದೇವೆ ನ್ಯೂಸ್ ಲಂಚ್ನಲ್ಲಿ ಕಾವೇರಿ ವಿವಾದ ಅದಕ್ಕೆ ರಾಜಕೀಯ ನಾಯಕರ ಬೆಂಬಲ ಇನ್ನು ಹೋರಾಟದ ಕಿಚ್ಚಿನ ಜೊತೆಗೆ ಇನ್ನಿತರ ಸುದ್ದಿಗಳನ್ನು ಕೂಡ ನೋಡಿದ್ರಿ ಇದು ಇವತ್ತಿನ ನ್ಯೂಸ್ ಲಂಚ್ ನೇರ ದೇತ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್